ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನಡೆದ ಪೂರ್ವ ಸಿದ್ಧತಾ ಕಾರ್ಯಾಗಾರ. ಕಲಿತ ಪಾಠವನ್ನ ಪುನರ್ಮನನ ಮಾಡುವುದರಿಂದ ಪರೀಕ್ಷೆ ಎದುರಿಸಲು ಸುಲಭ. ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದ ಉಪವಿಭಾಗಾಧಿಕಾರಿ ಸಿದ್ದರಾಮೇಶ್ವರ. ನಗರದ ವಿವಿಧೆಡೆ ನಡೆಯಲಿರುವ ಅಭಿವೃದ್ಧಿ ಕಾಮಗಾರಿಗಳು ತನ್ನಿಮಿತ್ಯ ನೆರವೇರಿದ ಭೂಮಿ ಪೂಜೆ. 169 ಲಕ್ಷ ಮೊತ್ತದ ಅನುದಾನ ಒದಗಿಸಿದ ಸಚಿವ ಆನಂದ್ ಸಿಂಗ್ ರವರಿಗೆ ಅಭಿನಂದಿಸಿದ ಆಯಾ ವಾರ್ಡಿನ ಮುಖಂಡರು. ಸಿದ್ದಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ಭಕ್ತಿಭಾವದಿಂದ ನೆರವೇರಿದ ರೇಣುಕಾಚಾರ್ಯರ ಜಯಂತಿ. ಮಾನವನು ಮಹಾದೇವನಾಗುವ ಮಾರ್ಗ ತೋರಿಸಿಕೊಟ್ಟ ಕೀರ್ತಿ ರೇಣುಕಾಚಾರ್ಯರಿಗೆ ಸಲ್ಲುತ್ತದೆ. ರಾಣಿ ಸಂಯುಕ್ತ ಸ್ಪಷ್ಟ. ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನ, ನೀರಿಲ್ಲದೆ ಚಿಲಿಪಿಲಿಗುಟ್ಟುತ್ತಿರುವ ಪಕ್ಷಿಗಳು. ನಗರದ ವಿವಿಧೆಡೆ ಅಳವಡಿಕೆಗೊಂಡ ನೀರು ಸೇರಿದಂತೆ ಸಿರಿಧಾನ್ಯಗಳ ಬುತ್ತಿ. ಕಾಯಿನಾಥ ಸಂಘಟನೆಯ ಪಕ್ಷಿಗಳ ಕಾಳಜಿಗೆ ಅಭಿನಂದಿಸಿದ ಸಂದೀಪ್ ಸಿಂಗ್. ಮೈಸೂರಿನಲ್ಲಿ ನಡೆದ ರಾಘವೇಂದ್ರ ಸ್ವಾಮಿಗಳ 426ನೇ ವರ್ಧಂತಿ. ರಾಘವೇಂದ್ರ ವೈಭವೋತ್ಸವ ನಡೆಸಿಕೊಟ್ಟ ಹೊಸಪೇಟೆಯ ನಾಟ್ಯನಾದ ಕಲಾ ಸಂಘ. ಪ್ರಶಂಸೆ ವ್ಯಕ್ತಪಡಿಸಿದ ಮಠದ ಶ್ರೀಗಳು. ಈಗ ವಾರ್ತೆಗಳ ವಿವರ. ಸರ್ಕಾರಿ ಪ್ರೌಢಶಾಲೆಗಳ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶವನ್ನ ಹೆಚ್ಚಿನ ರೀತಿಯಲ್ಲಿ ತರುವ ನಿಟ್ಟಿನಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ಸಿದ್ಧತಾ ಕಾರ್ಯಾಗಾರ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಗುರು ಪದವಿ ಪೂರ್ವ ಕಾಲೇಜಿನ ಪ್ರಾಯೋಜಕತ್ವದಲ್ಲಿ ಕಾರ್ಯಾಗಾರ ನಡೆಸಲಾಗಿ ವಿವಿಧ ಪ್ರೌಢಶಾಲೆಗಳ 10ನೇ ತರಗತಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಗರದ ಸಿದ್ದಿಪ್ರಿಯ ಕಲ್ಯಾಣ ಮಂಟಪದಲ್ಲಿ ಬಳ್ಳಾರಿಯ ಸನ್ಮಾರ್ಗ ಗೆಳೆಯರ ಬಳಗ, ಹೊಸಪೇಟೆ ನಗರ ಪೊಲೀಸ್ ಠಾಣೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ವಿಜಯನಗರ ಜಿಲ್ಲೆಯ ಸಂಯುಕ್ತಾಶ್ರಯದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ಸಿದ್ಧತಾ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ವೇದಿಕೆ ಮೇಲಿನ ಮುಖ್ಯ ಅತಿಥಿಗಳು ಹಾಗೂ ವಿದ್ಯಾರ್ಥಿಗಳಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಈ ವೇಳೆ ಸಚಿವ ಆನಂದ್ ಸಿಂಗ್ ರವರ ಅನುಪಸ್ಥಿತಿಯಿಂದಾಗಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದ ಧರ್ಮೇಂದ್ರ ಸಿಂಗ್ ರವರು ಮಾತನಾಡಿ, ಕ್ರೂರಿ ಕೊರೋನಾ ವೈರಸ್ನ ಭೀತಿಯಿಂದಾಗಿ ಪೂರ್ಣ ಪ್ರಮಾಣದ ತರಗತಿಗಳನ್ನು ನಡೆಸಲಾಗಿಲ್ಲ. ಹಾಗಾಗಿ ಇಂತಹ ಕಾರ್ಯಾಗಾರಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ತಂದೆ ತಾಯಿ ನಿಮಗೆಷ್ಟು ಆಸ್ತಿ ಮಾಡಿದ್ದಾರೆ ಎಂಬುದನ್ನ ಆಲೋಚಿಸುವ ಬದಲು ನಿಮ್ಮಿಂದ ನಿಮ್ಮ ಹೆತ್ತವರಿಗೆ ಹಾಗೂ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಎಂಬುದನ್ನು ಪ್ರಶ್ನಿಸಿಕೊಂಡಲ್ಲಿ ಉತ್ತಮ ಅಂಕ ಗಳಿಸುವ ಮೂಲಕ ಉನ್ನತ ಶಿಕ್ಷಣ ಹಾಗೂ ಹುದ್ದೆ ಪಡೆಯಲು ಸಾಧ್ಯವಾಗಲಿದೆ ಎಂದು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. ತುಂಬಾ ದೊಡ್ಡ ಪಾಠನ ಕಲಿಸಿದೆ ನಮ್ಮ ಜೀವನದ ಮೇಲೆ. ನಾನು ಹೇಳಿ ಬರ್ತೇನೆ, ನಾನು ನಿಮ್ಮನ್ನು ಹೇಳ್ಕೊಳ್ಳುತ್ತೆ, ನಿಮ್ಮ ತಂದೆ ತಾಯಿಗಳು ಏನು ನಿಮಗೆ ಆಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಆಸ್ತಿ ಆಲೋಚನೆ ಮಾಡೋದನ್ನ ಬಿಟ್ಟು ನೀವೇನು ಜೀವನದಲ್ಲಿ ಸಾಧಿಸಬೇಕು, ನೀವು ಯಾವ ರೀತಿ ಒಳ್ಳೆ ವಿದ್ಯಾಭ್ಯಾಸ ಪಡೆದು ಇವತ್ತೇನು ನಮ್ಮ ವಿಜಯನಗರ ಜಿಲ್ಲೆ ಆಗಿದೆ, ಆ ಜಿಲ್ಲೆಗೆ ನಾವು ಕೂಡ ಜಿಲ್ಲಾಧಿಕಾರಿಯಾಗಿನೋ ಅಸಿಸ್ಟೆಂಟ್ ಕಮಿಷನರ್ ಆಗಿನೋ ತಹಸೀಲ್ದಾರ್ ಆಗಿನೋ ನಾವು ಕೂಡ ಬರ್ಬೋದು ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳಿದ್ದೇನೆ. ವಿಜಯನಗರ ಜಿಲ್ಲೆ ಏನು ನೂತನವಾಗಿ ರಚನೆ ಆಗಿದೆ, ಆ ನೂತನ ಜಿಲ್ಲೆಗೆ ಮೊದಲನೇ ಜಿಲ್ಲಾಧಿಕಾರಿ ನಮ್ಮ ಕ್ಷೇತ್ರದಿಂದ ಯಾರಪ್ಪರ ಅಂತ ಹೇಳಿ ನೀವೇ ಒಂದು ಚಾಲೆಂಜ್ ತಗೋಬೇಕು ಅಂತ ಹೇಳಿ ನಾನು ನಿಮಗೆ ವೇದಿಕೆ ಮುಖಾಂತರ ಹೇಳಿ ಇಷ್ಟಪಡ್ತೇನೆ. ಇವತ್ತು ಏನು ಈ ಒಂದು ಕಾರ್ಯಕ್ರಮ ಶ್ರೀನಿವಾಸ್ ಸಿಪಿ ಅವರು ಹಮ್ಮಿಕೊಂಡಿದ್ದಾರೆ, ಅವರ ವ್ಯಕ್ತಿತ್ವವಾಗಿ ಏನು ಲಾಭ ಪಡೆಯಕ್ಕೋಸ್ಕರ ಮಾಡಿದಾಗ ನಮ್ಮ ವಿಜಯನಗರ ಜಿಲ್ಲೆಯ ಮಕ್ಕಳಿಗೆ 10ನೇ ತರಗತಿಯ ಎಲ್ಲ ಮಕ್ಕಳು ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಪರ್ಸೆಂಟೇಜ್ ಬರಬೇಕು, ನಿಮ್ಮ ಭವಿಷ್ಯ ಉಜ್ವಲವಾಗಬೇಕು ಅಂತ ಹೇಳಿ ಹೇಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಸರ್ ನಮಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನು.
ನಂತರ ಉಪವಿಭಾಗಾಧಿಕಾರಿ ಸಿದ್ದರಾಮೇಶ್ವರರವರು ಮಾತನಾಡಿ, ನಾನೊಬ್ಬ ದೊಡ್ಡ ವ್ಯಕ್ತಿ ಆಗಬೇಕೆಂಬ ಮನದಾಸೆ ನಿಮ್ಮಲ್ಲಿ ಮೂಡಿ ಬರಬೇಕು. ಹಾಗೇನೇ ಶಾಲೆಗಳಲ್ಲಿ ಶಿಕ್ಷಕರು ಹೇಳಿಕೊಟ್ಟ ಪಾಠವನ್ನ ಮನೆಯಲ್ಲಿ ಪುನರ್ಮನನ ಮಾಡಿಕೊಂಡಲ್ಲಿ ಪರೀಕ್ಷೆ ಎದುರಿಸಲು ಸುಲಭವಾಗಲಿದೆ ಎಂದು ತಿಳಿಸಿದರು. ನಂತರ ಡಿವೈಎಸ್ಪಿ ರಘುಕುಮಾರ್ ರವರು ಮಾತನಾಡಿ, ವಿದ್ಯಾರ್ಥಿಗಳು ಕಲಿಯುವ ವಿಷಯಗಳನ್ನ ಹಿಡಿತದಲ್ಲಿ ಇರಿಸಿಕೊಳ್ಳಬೇಕು, ಅದಕ್ಕೆಂದು ಸದಾ ಓದುವ ಹವ್ಯಾಸವನ್ನ ಬೆಳೆಸಿಕೊಳ್ಳಬೇಕು. ಹಾಗೇನೇ ಪಾಠ ಕೇಳುವಾಗ ಮತ್ತು ಓದುವಾಗ ಸೇರಿದಂತೆ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಏಕಾಗ್ರತೆಯನ್ನ ಹೊಂದಿರಬೇಕೆಂದು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು.
ಹೊಸಪೇಟೆ ನಗರಸಭೆಯ 2020-21 ಸಾಲಿನ 15ನೇ ಹಣಕಾಸು ಯೋಜನೆಯ ಅಡಿಯಲ್ಲಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಸಲು ಬರೋಬ್ಬರಿ 169.85 ಲಕ್ಷ ಮೊತ್ತದ ಅನುದಾನ ಒದಗಿಸಲಾಗಿದೆ. ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ಅರವಿಂದ ನಗರದಲ್ಲಿ ಕಾಮಗಾರಿ ಪ್ರಾರಂಭಿಸಲು ಭೂಮಿ ಪೂಜೆ ನಡೆಸಲಾಯಿತು. ಹೀಗೆ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್, ನಗರಸಭಾ ಪೌರಾಯುಕ್ತರು ಸೇರಿದಂತೆ ಆಯಾ ವಾರ್ಡಿನ ಮುಖಂಡರಿಂದ ಕಾಮಗಾರಿ ಪ್ರಾರಂಭಿಸಲು ಅರವಿಂದ ನಗರದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು. 14.40 ಲಕ್ಷ ಮೊತ್ತದಲ್ಲಿ 29ನೇ ವಾರ್ಡ್ನಲ್ಲಿ ಆರ್ಸಿಸಿ ಚರಂಡಿ ನಿರ್ಮಾಣ, 8 ಲಕ್ಷ ಮೊತ್ತದಲ್ಲಿ 20ನೇ ವಾರ್ಡ್ನಲ್ಲಿ ಆರ್ಸಿಸಿ ಚರಂಡಿ, 18 ಲಕ್ಷ ಮೊತ್ತದಲ್ಲಿ 22ನೇ ವಾರ್ಡಿನಲ್ಲಿ ಆರ್ಸಿಸಿ ಚರಂಡಿ, 20 ಲಕ್ಷ ಮೊತ್ತದಲ್ಲಿ 31ನೇ ವಾರ್ಡ್ನಲ್ಲಿ ಆರ್ಸಿಸಿ ಚರಂಡಿ ಹಾಗೂ ಸಿಡಿ ನಿರ್ಮಾಣ, 18 ಲಕ್ಷ ಮೊತ್ತದಲ್ಲಿ 31ನೇ ವಾರ್ಡ್ನಲ್ಲಿ 2 ಸಿಡಿ ಹಾಗೂ ಆರ್ಸಿಸಿ ಚರಂಡಿ ನಿರ್ಮಾಣ, ನಗರದ ಘನತ್ಯಾಜ್ಯ ಘಟಕಕ್ಕೆ ನೀರು ಸರಬರಾಜು ಮಾಡಲು 15 ಲಕ್ಷ ಮೊತ್ತ ನೀಡಲಾಗಿದೆ. 31 ಲಕ್ಷ ಮೊತ್ತದಲ್ಲಿ ಅರವಿಂದ ನಗರದಲ್ಲಿ ರಸ್ತೆ ಅಭಿವೃದ್ಧಿ, 20ನೇ ವಾರ್ಡ್ನಲ್ಲಿ ರಸ್ತೆ ನಿರ್ಮಿಸಲು 12 ಲಕ್ಷ ಮೊತ್ತದ ಅನುದಾನ ಒದಗಿಸಲಾಗಿದೆ. ಅದೇ ರೀತಿ 22ನೇ ವಾರ್ಡ್ ಸಂಕ್ಲಾಪುರ ಏರಿಯಾದಲ್ಲಿ ಉದ್ಯಾನವನ ಅಭಿವೃದ್ಧಿಪಡಿಸಲು 33.45 ಲಕ್ಷ ಮೊತ್ತದ ಅನುದಾನ ನೀಡಲಾಗಿದ್ದು, ಹಂತ ಹಂತವಾಗಿ ಕಾಮಗಾರಿಗಳು ಪ್ರಾರಂಭಗೊಂಡು ಪೂರ್ಣಗೊಳ್ಳಲಿವೆ ಎಂದು ಮಾಜಿ ಹೂಡ ಅಧ್ಯಕ್ಷ ಅಯ್ಯಾಳಿ ತಿಮ್ಮಪ್ಪನವರು ತಿಳಿಸಿದ್ದಾರೆ. ಇನ್ನು ವಾರ್ಡ್ಗಳಲ್ಲಿನ ಮೂಲಸೌಕರ್ಯ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಅನುದಾನ ನೀಡಿದ ಸಚಿವ ಆನಂದ್ ಸಿಂಗ್ ರವರಿಗೆ ಆಯಾ ವಾರ್ಡಿನ ಮುಖಂಡರು ಅಭಿನಂದಿಸಿದ್ದಾರೆ. ಹೊಸಪೇಟೆಯ ಎಂಪಿ ಪ್ರಕಾಶ್ ನಗರಕ್ಕೆ ತೆರಳುವ ಮಾರ್ಗದಲ್ಲಿ ಬರುವ ಸಿದ್ದೇಶ್ವರ ಬಡಾವಣೆಯಲ್ಲಿ ಬರುವ ಮರುಳ ಸಿದ್ದೇಶ್ವರ ಪುಣ್ಯಾಶ್ರಮದಲ್ಲಿ ಪ್ರತಿ ವರ್ಷ ರೇಣುಕಾಚಾರ್ಯರ ಜಯಂತಿಯನ್ನ ಆಚರಿಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 26ರಂದು ಭಕ್ತಿಭಾವದಿಂದ ಪೂಜೆ ನೆರವೇರಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸುವ ಮೂಲಕ ಶಂಕರಾಚಾರ್ಯರ ಜಯಂತಿಯನ್ನ ಆಚರಿಸಲಾಯಿತು. ಬೆಂಗಳೂರಿನ ಮಹಾಲಕ್ಷ್ಮಿ ಗುರುಕುಲದಲ್ಲಿ ಇತ್ತೀಚೆಗೆ ನಡೆದ ರಾಷ್ಟ್ರಮಟ್ಟದ ಅರ್ಚಕರ ಸಮಾವೇಶದಲ್ಲಿ ಪುನರ್ಜನ್ಮ ಚಕ್ರವರ್ತಿ ಎಂಬ ಬಿರುದಾಂಕಿತವನ್ನ ಪಡೆದ ಹೊಸಪೇಟೆಯ ಮರುಳ ಸಿದ್ದೇಶ್ವರ ಪುಣ್ಯಾಶ್ರಮದ ಸಿದ್ದಲಿಂಗ ಸ್ವಾಮಿಗಳಿಂದ ಶಂಕರಾಚಾರ್ಯರ ಭಾವಚಿತ್ರಕ್ಕೆ ವಿಶೇಷ ಪೂಜೆ, ನೈವೇದ್ಯ ಸೇರಿದಂತೆ ಮಹಾಮಂಗಳಾರುತಿ ಬೆಳಗಿಸಿ ಭಕ್ತಿ ಸಮರ್ಪಿಸುವ ಮೂಲಕ ಸರಳವಾಗಿ ಶಂಕರಾಚಾರ್ಯರ ಜಯಂತಿಯನ್ನ ಆಚರಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ಬ್ರಹ್ಮಾ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದೇಶಾಂತ ಎಲ್ಲ ಕಡೆಯಲ್ಲಿ ಶ್ರೀ ರೇಣುಕಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಯಾಕಪ್ಪಂದರೆ ವೀರಶಿವ ಲಿಂಗಾಯತ ಸ್ಥಾಪಕರು ಹೌದು ಮತ್ತು ಉದ್ಧಾರಕರು ಅವರು. ನಮ್ಮ ಮೂಲ ಗ್ರಂಥ ಬಂದು ಸಿದ್ಧಾಂತ ಶಿಖಾಮಣಿ ಆಗಿರ್ತೈತೆ. ಅದು ರೇಣುಕಾಚಾರ್ಯರು ಇದು ಸಿದ್ಧಾಂತ ಶಿಖಾಮಣಿಯನ್ನು ಬರೆದಿರ್ತಾರೆ. ಈ ದಿನ ಫಾಲ್ಗುಣ ಮಾಸ ತ್ರಯೋದಶಿ ಎಂದು ಈ ರೇಣುಕಾಚಾರ್ಯ ಜಯಂತಿ ಎಲ್ಲರೂ ಆಚರಣೆ ಮಾಡ್ಕೊಂತ ಬಂದಿದ್ದಾರೆ. ನಾವು ಕೂಡ ಹೊಸಪೇಟೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಮರುಳಸಿದ್ಧ ಪುಣ್ಯಾಶ್ರಮದಲ್ಲಿ ಕೂಡ ಈ ದಿನ ರೇಣುಕಾಚಾರ್ಯ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಿದ್ದೀವಿ. ಇದು ವೀರಶೈವ ಲಿಂಗಾಯತ ಘಟಕದ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು, ನಗರ ಘಟಕ ಅಧ್ಯಕ್ಷರು ಮತ್ತು ರಾಣಿ ಸಂಯುಕ್ತ ಮೇಡಮ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯನ್ನು ಗಳಿಸಿದ್ದಾರೆ. ಅವರಿಗೂ ಕೂಡ ಆ ರೇಣುಕಾಚಾರ್ಯರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಹೆಚ್ಚಿನ ಮಟ್ಟದಲ್ಲಿ ಮುಂದೆ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲು ಆ ರೇಣುಕಾಚಾರ್ಯರು ನಮಗೆ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ರೇಣುಕಾಚಾರ್ಯರು ನಮ್ಮ ಮೂಲತಃ ಪಂಚಪೀಠದ ಪರಮಶಿವನ ಪಂಚಮುಖಗಳೇ ಪಂಚಪೀಠಗಳು. ಅದಕ್ಕೆ ಅಧಿಪತಿ ಆದಂಥ ರೇಣುಕಾಚಾರ್ಯರು ಇವರು ಕೊಲ್ಲಿಪಾಕ ಎಂಬ ಆಂಧ್ರ ಪಟ್ಟಣದಲ್ಲಿ ಉದ್ಭವ ಆಗಿದೆ.
ಹಂಗಾಗಿ ಈ ರೇಣುಕಾಚಾರ್ಯ ಜಯಂತಿಯನ್ನು ಎಲ್ಲ ಈರಶವ ಲಿಂಗಾಯತರು ಘಟಕದಿಂದ ಮಾಡ್ತಾ ಇದ್ದೀವಿ. ರೇಣುಕಾಚಾರ್ಯರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡುವಂಥ ಶಕ್ತಿ ಕೊಡಂತ ನಾನು ಕೇಳಿಕೊಂಡು ಈ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೆ. ಈ ವೇಳೆ ಬಿಜೆಪಿ ಮಹಿಳಾ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷೆ ರಾಣಿ ಸಂಯುಕ್ತಾರವರು ಜಯಂತಿಯಲ್ಲಿ ಪಾಲ್ಗೊಂಡು ರೇಣುಕಾಚಾರ್ಯರನ್ನ ಸ್ಮರಿಸಿದರು. ಈ ವೇಳೆ ಸಿದ್ದಲಿಂಗ ಸ್ವಾಮಿಗಳಿಂದ ರಾಣಿ ಸಂಯುಕ್ತಾರವರಿಗೆ ಸನ್ಮಾನಿಸಿ ರೇಣುಕಾಚಾರ್ಯರ ಭಾವಚಿತ್ರವನ್ನ ನೀಡಿ ಆಶೀರ್ವದಿಸಿದರು. ನಂತರ ರಾಣಿ ಸಂಯುಕ್ತಾರವರಿಂದ ವೀರಶೈವ ಲಿಂಗಾಯತ ಮಹಿಳಾ ಘಟಕದ ಸದಸ್ಯರಿಗೆ ಗುರುತಿನ ಚೀಟಿ ವಿತರಿಸಿದ ನಂತರ ಅವರು ಮಾತನಾಡಿ, ಮಾನವನು ಮಹಾದೇವನಾಗುವ ಮಾರ್ಗವನ್ನು ತೋರಿಸಿಕೊಟ್ಟ ಕೀರ್ತಿ ರೇಣುಕಾಚಾರ್ಯರಿಗೆ ಸಲ್ಲುತ್ತದೆ. ಇನ್ನು ಮಹಿಳಾ ಸಂಘಟನೆ ಇನ್ನಷ್ಟು ಬಲವಾಗಿ ಬೆಳೆಯುವಂತಾಗಲಿ, ಅದಕ್ಕೆ ಸದಾ ನಾನು ನಿಮ್ಮೊಂದಿಗಿರುತ್ತೇನೆಂದರು. ವೀರಶೈವ ಲಿಂಗಾಯತ ಸಂಘಟನೆಯಿಂದ ಏನೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ಇವತ್ತು ಎಲ್ಲರಿಗೆ ಐಡಿ ಕಾರ್ಡ್ಸ್ ಅನ್ನು ವಿಸ್ತರಣೆ ಮಾಡ್ತಾ ಇದ್ದೀವಿ. ಮಹಿಳಾ ಘಟಕದವರಿಗೆ ಬಹಳ ಸಂತೋಷ, ಅದು ನಿಮ್ಮ ಸಂಘಟನೆ ಹೀಗೆ ಬೆಳೀಲಿ, ಇನ್ನೂ ಚೆನ್ನಾಗಿ ಬಹಳಷ್ಟು ಮಂದಿ ಮೆಂಬರ್ಶಿಪ್ ಆಗಬೇಕು, ಎಲ್ಲ ಮಹಿಳೆಯರು ಸೇರಿದರೆ ಒಂದು ಬಹಳ ದೊಡ್ಡ ಶಕ್ತಿ ಆಗ್ತೀರಿ, ಎಲ್ಲರೂ ಸೇರಿ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಜಗದ್ಗುರು ರೇಣುಕಾಚಾರ್ಯರ ಬಗ್ಗೆ ಒಂದೆರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಮಾನವನು ಮಹಾದೇವರಾಗುವ ಒಂದು ಮಾರ್ಗವನ್ನು ತೋರಿಸಿಕೊಟ್ಟು ಮಹಾನುಭಾವರು ಇವರು ನಮ್ಮ ಜಗದ್ಗುರು ರೇಣುಕಾಚಾರ್ಯರು. ಹೆಣ್ಣು ಗಂಡು ಆಗಲಿ, ಶ್ರೀಮಂತ ಬಡವ, ಅದೇನು ಯಾವುದು ಭೇದ ಭಾವ ಇಲ್ಲಂಗೆ ಎಲ್ಲ ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಅಂತ ಒಂದು ಬೋಧನೆಯನ್ನು ಮಾಡಿದ್ದವರು ಇವರು. ಸೊ ಆ ಒಂದು ವಿಚಾರದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಏನು ಅವರು ಏನು ಹೇಳಿದ್ದಾರೆ ಅದನ್ನೆಲ್ಲ ನಾವು ಅಳವಡಿಸ್ಕೊಂಡು ಹೋದರೆ ಒಂದು ಒಳ್ಳೆಯ ಸಮಾಜವನ್ನು ಕಟ್ಬೋದಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಹೃದಯ ಚಿಕಿತ್ಸೆಗೆ ಒಳಗಾಗಿ ಸಚಿವ ಆನಂದ್ ಸಿಂಗ್ ರವರ ಪ್ರೇರಣೆಯಿಂದಾಗಿ ತಮ್ಮ ಕೈಲಾದಷ್ಟು ಸಮಾಜಮುಖಿ ಕೆಲಸ ಮಾಡಿಕೊಂಡು ಬರುತ್ತಿರುವ ತನ್ವೀರ್ ಸಾರಥ್ಯದ ಕಾಯಿನಾಥ್ ವೆಲ್ಫೇರ್ ಟ್ರಸ್ಟ್ ಮತ್ತೊಂದು ಹೆಜ್ಜೆಯನ್ನ ಮುಂದುವರೆಸಿದೆ. ಪಕ್ಷಿಗಳನ್ನ ರಕ್ಷಿಸುವ ನಿಟ್ಟಿನಲ್ಲಿ ನೀರು ಸೇರಿದಂತೆ ಸಿರಿಧಾನ್ಯಗಳನ್ನ ಒಳಗೊಂಡ ಬಾಕ್ಸ್ಗಳನ್ನು ನಗರದ ವಿವಿಧ ಏರಿಯಾಗಳಲ್ಲಿ ಅಳವಡಿಸುವ ಮೂಲಕ ಪಕ್ಷಿಗಳ ಸಂರಕ್ಷಣೆಗೆ ಮುಂದಾಗಿದೆ. ಹೀಗೆ ತನ್ವೀರ್ ಸಾರಥ್ಯದ ಕಾಯಿನಾಥ್ ವೆಲ್ಫೇರ್ನಿಂದ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಪಕ್ಷಿಗಳಿಗೆ ನೀರು ಸೇರಿದಂತೆ ಸಿರಿಧಾನ್ಯಗಳ ಬುತ್ತಿಯನ್ನ ಒಳಗೊಂಡ ಬಾಕ್ಸ್ ಅಳವಡಿಕೆ ಕಾಯಕ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಯುವ ಸಮೂಹದ ಐಕಾನ್ ಎಂದೇ ಕರೆಯಲ್ಪಡುವ ಸಂದೀಪ್ ಸಿಂಗ್ ರವರು ಬಾಕ್ಸ್ನಲ್ಲಿ ಸಿರಿಧಾನ್ಯ ಸೇರಿದಂತೆ ನೀರನ್ನ ಹಾಕಿ ಮರಕ್ಕೆ ತೂಗು ಹಾಕುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದಿನದಿಂದ ದಿನಕ್ಕೆ ಬೇಸಿಗೆ ಕಾಲ ಹೆಚ್ಚುತ್ತಿದೆ, ಅತಿಯಾದ ಬಿಸಿಲಿನ ತಾಪದಿಂದ ಮನುಷ್ಯ ನಲುಗಿ ಹೋಗುತ್ತಿದ್ದಾನೆ. ಇನ್ನು ಪಕ್ಷಿಗಳು ನೀರಿಲ್ಲದೆ ಬದುಕುವುದು ದೂರದ ಮಾತು, ಹಾಗಾಗಿ ಪಕ್ಷಿಗಳಿಗೆ ನೀರಿನ ಜೊತೆಗೆ ಸಿರಿಧಾನ್ಯಗಳನ್ನ ನೀಡುವ ಕಾಯಕಕ್ಕೆ ಮುಂದಾಗಿರುವ ಕಾಯಿನಾಥ್ ವೆಲ್ಫೇರ್ ಟ್ರಸ್ಟ್ನ ಪಕ್ಷಿ ಸಂರಕ್ಷಣೆ ಕಾಯಕಕ್ಕೆ ಅಭಿನಂದಿಸುತ್ತ ಇತರರು ಕೂಡ ಪಕ್ಷಿಗಳಿಗೆ ನೀರು ಹಾಗೂ ಸಿರಿಧಾನ್ಯ ಹಾಕುವಂತೆ ಸಾರ್ವಜನಿಕರಲ್ಲಿ ಕೋರಿಕೊಂಡರು. ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ನಾನು ಕೆಲವು ದಿವಸ ಹಿಂದ್ಗಡೆ ಒಂದು ಆಲೋಚನೆ ಮಾಡಿಕೊಂಡು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಈ ಒಂದು ಪಕ್ಷಿಗಳಿಗೆ ನಾವು ಆಸರೆ ಆಗಬೇಕು. ಇವತ್ತಿನ ದಿವಸ ಕಾಲ ಹೆಂಗಿದೆ ಅಂತಿದ್ರೆ ದುಡ್ಡು ಕೊಟ್ಟು ನೀರು ಕುಡಿಯೋ ಪರಿಸ್ಥಿತಿಯಲ್ಲಿ ಇವತ್ತು ಪ್ರಾಣಿ ಪಕ್ಷಿಗಳು ಯಾವ ರೀತಿ ಅವು ಜೀವಿಸ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿದಾಗ ನಿಜವಾಗ್ಲೂ ತುಂಬ ಕಷ್ಟ. ಸೊ ಹಾಗಾಗಿ ನಾನು ಎಲ್ಲ ಜನರಿಗೆ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಕೈನಾಥ್ ವೆಲ್ಫೇರ್ ಟ್ರಸ್ಟ್ ಅವರು ಇಡೀ ಹಾಸ್ಪಿಟಲಲ್ಲಿ ನಮ್ಮ ಏನಂತಾರೆ 100-bed ಹಾಸ್ಪಿಟಲಲ್ಲಿ ಕೂಡ ಈ ರೀತಿ ಒಂದು ನೀರಿನ ಮತ್ತು ಅದಕ್ಕೆ ಸಿರಿಧಾನ್ಯ ಹಾಕ್ಲಿಕ್ಕೆ ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಾವು ಅದರ ಜೊತೆಗೆ ಮತ್ತು ನಮ್ಮ ಕೋರ್ಟ್ದಲ್ಲಿ ಕೂಡ ಅವರು ವ್ಯವಸ್ಥೆ ಮಾಡಿದ್ದಾರೆ, ಅದೇ ರೀತಿ ತಾಲೂಕು ಆಫೀಸ್ನಲ್ಲಿ, ಅದೇ ರೀತಿ ಅನೇಕ ಪಾರ್ಕ್ಗಳಲ್ಲಿ, ಅನೇಕ ಸಾರ್ವಜನಿಕ ಸ್ಥಳಗಳಲ್ಲಿ ಅವರು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ.
ತಾವು ಎಲ್ಲಾದರೂ ಈ ಒಂದು ವ್ಯವಸ್ಥೆ ನೋಡಿದಾಗೆ ತಮ್ಮ ಕೈಲಾದಷ್ಟು ಅದರಲ್ಲಿ ನೀರಿಲ್ಲಂದರೆ ನೀರು ಹಾಕುವಂಥ ಕೆಲಸ ಮಾಡಬೇಕು, ಅದರಲ್ಲಿ ಸಿರಿಧಾನ್ಯ ಇಲ್ಲಾಂದರೆ ಅದನ್ನು ಕೂಡ ತಾವು ಕೈಲಾದಷ್ಟು ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡಬೇಕು. ಯಾಕಂದರೆ ಇವತ್ತು ಇದು ಸಣ್ಣ ಕೆಲಸ ಅಂತೇಳ್ಬಿಟ್ಟು ಯಾರಾದರೂ ಭಾವಿಸಿದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಭಾಳ ದೊಡ್ಡ ಕೆಲಸನೇ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಇವತ್ತು ಕೈನಾಥ್ ವೆಲ್ಫೇರ್ ಟ್ರಸ್ಟ್ ಅವರು ಇವತ್ತೇನು ಈ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ನಿಜವಾಗ್ಲೂ ಒಂದು ಮನುಷ್ಯನ ಜನ್ಮಕ್ಕೆ ಒಂದು ಸಾರ್ಥಕ ಅಂತೇಳಿ ಹೇಳ್ಬೋದು. ಇವತ್ತು ನಾವು ಬದುಕೋದು ಭಾಳ ಸುಲಭ, ಆದರೆ ಇವತ್ತಿನ ದಿವಸ ಪ್ರಾಣಿ ಪಕ್ಷಿಗಳು ಕೂಡ ನಾವು ಅದನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ನಾವೆಲ್ಲರೂ ಇವತ್ತೇನು ಸೇರಿ ಮಾಡ್ತಾಯಿದ್ವಿ. ನಿಜವಾಗ್ಲೂ ಕೈನಾಥ್ ವೆಲ್ಫೇರ್ ಟ್ರಸ್ಟ್ಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೇನೆ. ಮತ್ತು ಎಲ್ಲ ಸಾರ್ವಜನಿಕರು ಎಲ್ಲೇ ಆಗಲಿ ಈ ಒಂದು ಕೈನಾಥ್ ವೆಲ್ಫೇರ್ ಟ್ರಸ್ಟಿನ ವತಿಯಿಂದ ಏನು ಈ ಒಂದು ಬಾಕ್ಸನ್ನು ಎಲ್ಲಾದರೂ ನೋಡ್ತೀರಿ, ಅದಕ್ಕೆ ದಯವಿಟ್ಟು ತಮ್ಮ ಕೈಲಾದಷ್ಟು ಎಲ್ಲರೂ ಅದನ್ನು ಮೇಂಟೈನ್ ಮಾಡಬೇಕು ಅಂತೇಳಿ ಕೇಳ್ಕೊತಾ. ನಂತರ ಕಾಯಿನಾಥ್ ಸಂಘದ ಸದಸ್ಯ ಬುಡೇನ್ ರವರು ಮಾತನಾಡಿ, ಸಚಿವ ಆನಂದ್ ಸಿಂಗ್ ರವರ ಪ್ರೇರಣೆಯ ಮೇರೆಗೆ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡಿರುವ ನಮ್ಮ ಟ್ರಸ್ಟ್ನಿಂದ ಸಮಾಜ ಸೇವೆ ಮಾಡಿಕೊಂಡು ಬರಲಾಗುತ್ತಿದೆ. ಹೆಚ್ಚು ಬಿಸಿಲು ಇರೋದ್ರಿಂದ ಪಕ್ಷಿಗಳಿಗೆ ನೀರು ಮತ್ತು ಸಿರಿಧಾನ್ಯವುಳ್ಳ ಬಾಕ್ಸ್ಗಳನ್ನು ಆಯ್ದ ಭಾಗಗಳಲ್ಲಿ ಅಳವಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಇಡೀ ನಮ್ಮ ಕಾಯಿನಾಥ್ ವೆಲ್ಫೇರ್ ಟ್ರಸ್ಟ್ಗಾಗಲಿ, ನಮ್ಮ ಅಧ್ಯಕ್ಷರಿಗಾಗಲಿ, ನಮ್ಮ ಎಲ್ಲ ನಮ್ಮ ಸದಸ್ಯರಿಗಾಗಲಿ ನಮಗೆ ಸ್ಫೂರ್ತಿ ಮತ್ತು ಪ್ರೇರಣೆ ಅಂದರೆ ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ನಾಯಕರಾದಂಥ ಶಾಸಕರಾದಂಥ ಸಚಿವರಾದಂಥ ಶ್ರೀಯುತ ಆನಂದ್ ಸಿಂಗ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಮ್ಮ ಇಡೀ ಒಂದು ಟ್ರಸ್ಟ್ಗೆ ಅವರೇ ಪ್ರೇರಣೆ, ಅವರೇ ಸ್ಫೂರ್ತಿ. ಅವರ ಒಂದು ಪ್ರೇರಣೆ ಸ್ಫೂರ್ತಿ, ಅವರ ಒಂದು ಆದರ್ಶಗಳು ತಗೊಂಡು ನಾವು ಈ ರೀತಿ ನಾವು ಒಂದು ಸಮಾಜ ಸೇವೆ ಮಾಡ್ತಾ ಹೋಗ್ತಾಯಿದ್ದೀವಿ. ಈ ದಿನ ನಾವು ಪಕ್ಷಿಗಳಿಗೆ ಏನು ಬಿಸಿಲಿನ ದಗೆ ಜಾಸ್ತಿ ಆಗಿದ್ದರಿಂದ ಅವರಿಗೆ ನೀರಿನ ಮತ್ತು ಒಂದು ಕಾಳಿನ ವ್ಯವಸ್ಥೆ ನಮ್ಮ ಒಂದು ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಮಾಡಿದ್ದೀವಿ. ಅದು ನಮ್ಮ ಸಂದೀಪ್ ಸರ್ ಅವರು ಇನಾಗ್ರೇಷನ್ ಮಾಡಬೇಕಂತೇಳಿ ನಾವು ಭಾಳ ದಿನದ ಒಂದು ಇದು ಇದಿತ್ತು, ಆಸೆ ಇತ್ತು. ಆ ಆಸೆ ಕೂಡ ಈ ದಿನ ಈಡೇರಿದೆ. ಅದೇ ರೀತಿಯಾಗಿ ಮತ್ತು ಈ ದಿನ ಈ ಒಂದು ಪಕ್ಷಿಗಳಿಗೆ ಒಂದು ನೀರು ಮತ್ತು ಒಂದು ಧಾನ್ಯದ ವ್ಯವಸ್ಥೆ ಜೊತೆಗೆ ಒಳರೋಗಿಗಳಿಗೆ ಟಿಫಿನ್ ವ್ಯವಸ್ಥೆ ಕೂಡ ಇರುತ್ತೆ ಈ ದಿನ ನಮ್ಮ ಕಾಯಿನಾಥ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಮಾಡಿದ್ದೀವಿ. ನಾನು ಮುಂದೆ ಯಾರಾದರೂ ಈ ಒಂದು ಈ ರೀತಿ ಮಾಡಬೇಕಂತ ಸ್ಫೂರ್ತಿ ಇದ್ದರೆ ಅವ್ರಿಗೆ ಒಂದು ವಿಷಯ ಹೇಳೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಈ ಡಬ್ಬಿಯಲ್ಲಿ ಪ್ರತಿಯೊಬ್ಬರು ಮಾಡಬೇಕಂತ ನನ್ನೊಂದು ಆಸೆ. ಮಾಡೋದ್ರ ಜೊತೆಗೆ ಇದರೊಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಎಚ್ಚರಿಕೆ ಏನಪ್ಪ ಅಂದರೆ ಈ ತಗಡಲ್ಲಿ ಏನಾಗುತ್ತೆ, ಪಕ್ಷಿಗಳು ಕುಂತು ಧಾನ್ಯ ಸೇವಿಸುವಾಗ ಇಲ್ಲ ನೀರು ಸೇವಿಸುವಾಗ ಏನಾಗುತ್ತೆ, ಇಲ್ಲಿ ಕಾರ್ನರಲ್ಲಿ ತಗಡು ಬಂದು ಟಚ್ ಆಗುತ್ತೆ. ಇದನ್ನು ನಾವು ಆಲ್ಮೋಸ್ಟ್ ಅಲ್ಲಿ ನಮ್ಮ ಸದಸ್ಯರು, ನಮ್ಮ ಅಧ್ಯಕ್ಷರು ಎಲ್ಲ ಯೋಚನೆ ಮಾಡಿ ಪ್ರತಿಯೊಂದು ಕಡೆ ನಾವು ಮೋಲ್ಡ್ ಮಾಡಿದ್ವಿ, ಪ್ರತಿಯೊಂದು ಕಡೆ ನಾವು ಫೋಲ್ಡ್ ಮಾಡಿದ್ವಿ. ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಈ ಪಕ್ಷಿಗಳಿಗೆ ತೊಂದರೆ ಆಗಲ್ಲ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಈ ಒಂದು ಕಾನ್ಸೆಪ್ಟ್ ನಾವು ತಗೊಂಡು ನಮ್ಮ ಅಧ್ಯಕ್ಷರ ಹತ್ರ ಹೋದಾಗ ನಮ್ಮ ತನೀರ್ ಅಹಮದ್ ಅಧ್ಯಕ್ಷರು ಬಹಳ ಮನಸ್ಸಿನಿಂದ ಒಪ್ಪಿಗೆ ಕೊಟ್ಟು ನಮಗೆ ಎಲ್ಲ ಒಂದು ಜೊತೆಗೆ ನಿಂತು ಎಲ್ಲ ಡಬ್ಬಿಗಳು ನಾವು ಮಾಡಿ ಒಂದು ಬಹಳ ಈಗ ಸಂತೋಷ ಆಯಿತು. ಇದಕ್ಕೆ ನಮಗೆ ಸಾಥ್ ಕೊಟ್ಟಂಥ ನಮ್ಮ ಸ್ನೇಹಿತರು ಕೂಡ ಭಾಳ ಉತ್ತಮ, ಅವರೇ ಇದಕ್ಕೆಲ್ಲ ಭಾಳ ಕಷ್ಟಪಟ್ಟಿದ್ದು. ಅದೇ ರೀತಿ ನಮ್ಮ ಎಲ್ಲ ನಮ್ಮ ಕಾಯಿನಾಥ್ ವೆಲ್ಫೇರ್ ಟ್ರಸ್ಟ್ ಸದಸ್ಯರಿಗೂ ಮತ್ತು ಇಲ್ಲಿ ಬಂದಂಥ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ. ಭವ್ಯ ಪರಂಪರೆ ಹಾಗೂ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಭಾರತ ದೇಶದ ಕಲೆ, ಸಂಸ್ಕೃತಿ, ಶಿವಶರಣರ, ಸಾಧು ಸಂತರ ಕುರಿತು ನಾಟ್ಯದ ಮೂಲಕ ಜನರಿಗೆ ಪರಿಚಯಿಸಿಕೊಡಲಾಗುತ್ತಿದೆ. ಹೀಗೆ ಹೊಸಪೇಟೆ ನಗರದ ಶಾಲಿನಿ ಹೆಬ್ಬಾರ್ರವರು ಹೊಸಪೇಟೆ ಸೇರಿದಂತೆ ಹುಲಗಿ ಹಾಗೂ ಮರಿಯಮ್ಮನಹಳ್ಳಿಯಲ್ಲಿ ಭರತನಾಟ್ಯ ತರಬೇತಿ ಕೇಂದ್ರಗಳನ್ನು ತೆರೆದು ನೂರಾರು ವಿದ್ಯಾರ್ಥಿಗಳಿಗೆ ಭರತನಾಟ್ಯದ ಸೊಬಗನ್ನು ಮಕ್ಕಳಿಗೆ ಧಾರೆ ಎರೆದುಕೊಂಡು ಬರುತ್ತಿದ್ದಾರೆ. ಹೀಗೆ ಇತ್ತೀಚೆಗೆ ಮೈಸೂರಿನಲ್ಲಿ ನಡೆದ ರಾಘವೇಂದ್ರ ಸ್ವಾಮಿಗಳ 426ನೇ ವರ್ಧಂತಿ ಕಾರ್ಯಕ್ರಮದ ನಾದ ಸೇವೆಯಲ್ಲಿ ಶಾಲಿನಿ ಹೆಬ್ಬಾರ್ ಸಾರಥ್ಯದ ನಾಟ್ಯನಾದ ಕಲಾ ತಂಡದಿಂದ ರಾಘವೇಂದ್ರ ವೈಭವೋತ್ಸವ ನೃತ್ಯ ರೂಪಕ ಪ್ರದರ್ಶಿಸುವ ಮೂಲಕ ವಿಜಯನಗರ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಒಂದು ಕಣ್ಣು ಕಣ್ಣಲ್ಲವೆಂಬ ಗಾದೆಯಂತೆ ದಂಪತಿಗಳು
ಶ್ರೇಷ್ಠ ಪುತ್ರನ ಆಕಾಂಕ್ಷೆಯಿಂದ ಮತ್ತೆ ಶ್ರೀನಿವಾಸನ ಕಠಿಣ ಸೇವೆಗೈದರು. ನ ದೇವ ತೋಷಣಂ ವ್ರಥ, ದೇವದೇವನು ಅವರನ್ನು ನಿರಾಶೆಗೊಳಿಸಲಿಲ್ಲ. ಗೋಪಮ್ಮನ ಒಡಲನ್ನು ತುಂಬಿದ ನವಮಾಸಗಳು ಪೂರ್ಣಗೊಳ್ಳಲು ಶ್ರೀ ಶಾಲಿವಾಹನ ಶಕೆ 1517 ಮನ್ಮಥ ಸಂವತ್ಸರದ ಫಾಲ್ಗುಣ ಶುಕ್ಲ ಸಪ್ತಮಿ ಗುರುವಾರ ಕ್ರಿಸ್ತಶಕ 1595 ಮೃಗಶಿರ ನಕ್ಷತ್ರದಲ್ಲಿ ಎಲ್ಲ ಗ್ರಹಗಳು ತಮ್ಮ ತಮ್ಮ ಶುಭಸ್ಥಾನದಲ್ಲಿರಲು ಸರ್ವಲಕ್ಷಣ ಸಂಪನ್ನನಾದ ಪುತ್ರ ರತ್ನನನ್ನು ಪಡೆದರು. ಲೋಕ ಕಲ್ಯಾಣಕ್ಕಾಗಿ ಮತ್ತೆ ಪ್ರಹ್ಲಾದರಾಜರು ಅವತರಿಸಿದರು. ಮಗುವಿನ ಜನನ ಸ್ಥಳ ಈಗಿನ ತಮಿಳುನಾಡಿನ ಭುವನಗಿರಿ. ವೇದೋಕ್ತ ರೀತಿಯಿಂದ ಜಾತಕರ್ಮ ನಾಮಕರಣ ಮಹೋತ್ಸವವನ್ನು ಮುಗಿಸಿ ತಿಮ್ಮಣ್ಣ ಭಟ್ಟರು ಮಗುವಿಗೆ ವೆಂಕಟನಾಥನೆಂದು ಹೆಸರಿಟ್ಟರು. ಓಂ ಎಂದರೆ ಎಲ್ಲ ಮಂಗಲ ಗುಣಗಳ ತವರು, ದೇವರು ಎಂದರ್ಥ. ತಂದೆ ಭಗವಂತ ಎಲ್ಲಿ ಯಾವಾಗ ಹೇಗೆ ನೀನು ದರ್ಶನ ನೀಡುತ್ತೀಯೋ ತಿಳಿಯುವುದೇ ಇಲ್ಲ. ನಿನ್ನ ದರ್ಶನದಿಂದ ನಮ್ಮ ಜೀವನ ಪಾವನವಾಯಿತು. ನಮ್ಮ ಒಂದು ಮಾತನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಿ. ನಮ್ಮನ್ನೆಲ್ಲ ಸೃಷ್ಟಿಸಿರುವ ಒಂದು ಮಹಾಶಕ್ತಿ ಇದೆ, ಅದನ್ನೇ ನಾವು ಪರಮಾತ್ಮ ಎನ್ನುತ್ತೇವೆ. ಇನ್ನು ಮುಂದೆ ನಾವು 300 ವರ್ಷಗಳ ಕಾಲ ಇಲ್ಲಿಯೇ ನೆಲೆಸುತ್ತೇವೆ. ಆನಂತರ ಪರಿಪಕ್ವವಾದ ನಮ್ಮ ತಪಸ್ಸನ್ನು 400 ವರ್ಷಗಳ ಕಾಲ ಇಡೀ ಮಾನವ ಕುಲೋದ್ಧಾರಕ್ಕಾಗಿ ಧಾರೆ ಇರುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ಓಂ ನಮೋ ನಾರಾಯಣಾಯ. ಯೋಗೀಂದ್ರ, ಇದು ನಮ್ಮ ನೆನಪಿಗಾಗಿ. ಈ ಪಾದುಕೆಗಳಿಗೆ ಶ್ರೀಮಠದಲ್ಲಿ ಸಕಲ ಮರ್ಯಾದೆಗಳು ಸಲ್ಲಬೇಕು. ಚಿತ್ತಸ್ವಾಮಿ ವೆಂಕಣ್ಣ, ನಾವು ಬೃಂದಾವನವನ್ನು ಪ್ರವೇಶಿಸುತ್ತಿದ್ದೇವೆ. ಈ ಜಪಮಾಲೆ ನಮ್ಮ ಕೈಲಿ ನಿಂತ ತಕ್ಷಣ ನಿಮ್ಮ ಕೆಲಸವನ್ನು ಪ್ರಾರಂಭಿಸಿ. ನೀವು ಹೇಳುವರು ಚಿತ್ತ. ಅಪ್ಪಣ್ಣಾಚಾರ್ಯರೇ, ಬರ್ತೀನಿ ಬುದ್ಧಿ, ಬರ್ತೀನಿ ರಾಘವೇಂದ್ರ. ಗುರುವೇ ಶರಣಂ.
ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನಡೆದ ಪೂರ್ವ ಸಿದ್ಧತಾ ಕಾರ್ಯಾಗಾರ. ಕಲಿತ ಪಾಠವನ್ನ ಪುನರ್ಮನನ ಮಾಡುವುದರಿಂದ ಪರೀಕ್ಷೆ ಎದುರಿಸಲು ಸುಲಭ. ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದ ಉಪವಿಭಾಗಾಧಿಕಾರಿ ಸಿದ್ದರಾಮೇಶ್ವರ. ನಗರದ ವಿವಿಧೆಡೆ ನಡೆಯಲಿರುವ ಅಭಿವೃದ್ಧಿ ಕಾಮಗಾರಿಗಳು ತನ್ನಿಮಿತ್ಯ ನೆರವೇರಿದ ಭೂಮಿ ಪೂಜೆ. 169 ಲಕ್ಷ ಮೊತ್ತದ ಅನುದಾನ ಒದಗಿಸಿದ ಸಚಿವ ಆನಂದ್ ಸಿಂಗ್ ರವರಿಗೆ ಅಭಿನಂದಿಸಿದ ಆಯಾ ವಾರ್ಡಿನ ಮುಖಂಡರು. ಸಿದ್ದಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ಭಕ್ತಿಭಾವದಿಂದ ನೆರವೇರಿದ ರೇಣುಕಾಚಾರ್ಯರ ಜಯಂತಿ. ಮಾನವನು ಮಹಾದೇವನಾಗುವ ಮಾರ್ಗ ತೋರಿಸಿಕೊಟ್ಟ ಕೀರ್ತಿ ರೇಣುಕಾಚಾರ್ಯರಿಗೆ ಸಲ್ಲುತ್ತದೆ. ರಾಣಿ ಸಂಯುಕ್ತ ಸ್ಪಷ್ಟ. ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನ, ನೀರಿಲ್ಲದೆ ಚಿಲಿಪಿಲಿಗುಟ್ಟುತ್ತಿರುವ ಪಕ್ಷಿಗಳು. ನಗರದ ವಿವಿಧೆಡೆ ಅಳವಡಿಕೆಗೊಂಡ ನೀರು ಸೇರಿದಂತೆ ಸಿರಿಧಾನ್ಯಗಳ ಬುತ್ತಿ. ಕಾಯಿನಾಥ ಸಂಘಟನೆಯ ಪಕ್ಷಿಗಳ ಕಾಳಜಿಗೆ ಅಭಿನಂದಿಸಿದ ಸಂದೀಪ್ ಸಿಂಗ್. ಮೈಸೂರಿನಲ್ಲಿ ನಡೆದ ರಾಘವೇಂದ್ರ ಸ್ವಾಮಿಗಳ 426ನೇ ವರ್ಧಂತಿ. ರಾಘವೇಂದ್ರ ವೈಭವೋತ್ಸವ ನಡೆಸಿಕೊಟ್ಟ ಹೊಸಪೇಟೆಯ ನಾಟ್ಯನಾದ ಕಲಾ ಸಂಘ ಪ್ರಶಂಸೆ ವ್ಯಕ್ತಪಡಿಸಿದ ಮಠದ ಶ್ರೀಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.